ಲೋಕಸಭೆ ಕಲಾಪದ ವೇಳೆ ಭಾರಿ ಭದ್ರತೆಯ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಮಾಸ್ಟರ್ ಮೈಂಡ್ ಲಲಿತ್ ಝಾ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ಗದ್ದಲವೇ ಉಂಟಾಗಿತ್ತು. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ ಅದಾಗಿತ್ತು. ಲೋಕಸಭೆ ಕಲಾಪದ ವೇಳೆ ಭಾರಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಲಲಿತ್ ಝಾ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಪೊಲೀಸರ ವಿಚಾರಣೆ ವೇಳೆ ಲಲಿತ್ ಝಾ ಸ್ಫೋಟಕ ಮಾಹಿತಿಗಳನ್ನೇ ಕೊಡ್ತಿದ್ದಾರಂತೆ. ಅರಾಜಕತೆ ಸೃಷ್ಟಿಸಲು ಸಂಸತ್ತಿನಲ್ಲಿ ದಾಂಧಲೆಯನ್ನ ಎಬ್ಬಿಸಿದ್ದೇವೆ. ದೇಶದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯಲು ಈ ಕೃತ್ಯವನ್ನ ಎಸಗಿದ್ದೇವೆ. ಲೋಕಸಭೆ ಕಲಾಪದ ವೇಳೆ ಭಾರಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ನಿಜಕ್ಕೂ ಆಶ್ಚರ್ಯಚಕಿತರನ್ನಾಗಿಗೊಳಿಸುತ್ತೆ. ಜೊತೆಗೆ ಈ ಪ್ರಕರಣದ ನಂತರ ಉಳಿದ ಆರೋಪಿಗಳ ಮೊಬೈಲ್ ಅನ್ನ ಕೂಡ ನಾಶಪಡಿಸಿರುವುದಾಗಿ ಆತ ಹೇಳಿಕೆ ಕೊಟ್ಟಿದ್ದಾನೆ. ಜೈಪುರ ಬಳಿ ತನ್ನ ಮೊಬೈಲ್ ಎಸೆದಿರುವುದಾಗಿ ಲಲಿತ್ ಝಾ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಉಳಿದ ಆರೋಪಿಗಳ ಫೋನ್ ನಾಶಪಡಿಸಿದ್ದಾಗಿ ಆತ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಸಂಸತ್ ಒಳಗೆ ನುಗ್ಗಿದ ಪ್ರಕರಣದಲ್ಲಿ ಈಗಾಗಲೇ ಇವರು ಬಂಧಿತರಾಗಿದ್ದು ಹೆಚ್ಚಿನ ತನಿಖೆಯನ್ನು ನಡೆಸಲಾಗ್ತಾ ಇದೆ. ದೇಶದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯೋದಕ್ಕೆ ಈ ಕೃತ್ಯವನ್ನ ಎಸಗಿದ್ದೇವೆ ಎನ್ನುವಂಥ ಮಾತನ್ನ ಹೇಳಿದ್ದಾರೆ. ಉಳಿದ ಆರೋಪಿಗಳ ಮೊಬೈಲನ್ನು ಕೂಡ ತಾನೇ ನಾಶಪಡಿಸಿದ್ದಾಗಿ ಲಲಿತ್ ಝಾ ಹೇಳಿಕೆಯನ್ನು ಕೊಟ್ಟಿದ್ದು. ಜೈಪುರ ಬಳಿ ತನ್ನ ಮೊಬೈಲನ್ನು ಕೂಡ ಎಸೆದಿದ್ದಂತೆ. ಇನ್ನು ಉಳಿದ ಆರೋಪಿಗಳ ಫೋನ್ ನಾಶಪಡಿಸಿದ್ದಾಗಿ ಇದೀಗ ತಪ್ಪನ್ನು ಒಪ್ಪಿಕೊಂಡಿದ್ದು. ದೆಹಲಿಯಿಂದ ರಾಜಸ್ಥಾನಕ್ಕೆ ತೆರಳಿ ಫೋನನ್ನು ನಾಶಪಡಿಸಿದ್ದಾರಂತೆ. ಯಾವುದೇ ಒಂದು ಸಾಕ್ಷಿಗಳು ಸಿಗಬಾರ್ದು ಅಂತ ಹೇಳಿ. ಇನ್ನು 7 ದಜನಾ ಪೊಲೀಸ್ ಕಸ್ಟಡಿಯಲ್ಲಿ ಮಾಸ್ಟರ್ ಮೈಂಡ್ ಲಲಿತ್ ಝಾ ಇದ್ದಾನೆ. ನಿನ್ನೆ ಲಲಿತ್ ಝಾನನ್ನು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. 7 ದಿನ ಕಸ್ಟಡಿಗೆ ದೆಹಲಿ ಪಟಿಯಾಲ ಹೌಸ್ ಕೋರ್ಟ್ ಈಗಾಗಲೇ ಕಸ್ಟಡಿಗೆ ಕೊಟ್ಟಿದೆ. ಮೊಬೈಲ್ ಎಸೆದಿರುವ ಸ್ಥಳಕ್ಕೆ ಲಲಿತ್ ಝಾನನ್ನು ಕರೆದೊಯ್ಯೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ದೆಹಲಿಯಿಂದ ಜೈಪುರಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಫೋನ್ಗಳು ಸಿಕ್ಕರೆ ಮತ್ತಷ್ಟು ಮಾಹಿತಿ ಸಿಗುವಂತಹ ಸಾಧ್ಯತೆ ಇದೆ. ಇದು ನಿಜಕ್ಕೂ ಇವರು ಹೇಳ್ತಾ ಇರೋದು ಸತ್ಯವಾ ಸುಳ್ಳ? ಅಷ್ಟರ ಮಟ್ಟಿಗೆ ಲೋಕಸಭೆಯಲ್ಲಿ ಇವರು ಎಂಟ್ರಿ ಕೊಟ್ಟಿದ್ದಾದರೂ ಹೇಗೆ? ಜೊತೆಗೆ ಸ್ಮೋಕ್ ಬಾಂಬ್ ಐಡಿಯಾ ಇವ್ರಿಗೆ ಹೇಗೆ ಬಂತು? ನಿಜಕ್ಕೂ ಇವರು ಹೇಳ್ತಾ ಇರುವಂಥ ರೀತಿ ನೋಡಿದ್ರೆ ಇನ್ನು ದೇಶದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯೋದಕ್ಕೆ ಈ ರೀತಿಯಾದಂಥ ಒಂದು ಕೃತ್ಯವನ್ನು ಎಸಗ್ತಾರಾ? ಇನ್ನು ನಿಜಕ್ಕೂ ಭದ್ರತೆ ಅಷ್ಟರ ಮಟ್ಟಿಗೆ ಅಲ್ಲಿ ಹಾಳಾಗಿದೆಯಾ ಎನ್ನುವಂಥ ಹಲವಾರು ಒಂದು ಕಡೆ ಟೀಕೆ ಟಿಪ್ಪಣಿಗೆ ಗುರಿಯಾದರೆ, ಮತ್ತೊಂದು ಕಡೆ ಏನಾದರೂ ಅವಘಡ ನಡೆದು ಹೋಗಿದ್ದರೆ ಏನೆಲ್ಲ ಆಗ್ತಿತ್ತು ಪರಿಣಾಮ ಎನ್ನುವಂಥ ಭಯ ಕೂಡ ಎಲ್ಲರಲ್ಲಿ ಕಾಡ್ತಾ ಇದೆ. ಇನ್ನು ಸಂಸತ್ನಲ್ಲಿ ಭದ್ರತಾ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿದ್ದಂಥ ಲಲಿತಾ ಝಾ ಅವರನ್ನು ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ.